ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ಗಿಣ್ಣಿನ ವೀಡಿಯೋ, ಅಂದರೆ ಗಿಣ್ಣಲ್ಲಿ ಹೇಗೆ ನಾವು ಬರ್ಫಿನ ಮಾಡ್ಕೊಬೋದು ಈಸಿಯಾಗಿ ಅನ್ನೋದು ತೋರಿಸ್ತೀನಿ. ಗಿಣ್ಣಲ್ಲಿ ತುಂಬ ತುಂಬ ಅಡುಗೆಗಳನ್ನೆಲ್ಲ ಮಾಡ್ತಾರೆ, ಅದು ಇದು ತುಂಬ ಈಸಿಯಾಗಿರೋಂಥ ರೆಸಿಪಿನ ನಾನು ನಿಮಗೆ ಜೊತೆ ತೋರಿಸ್ತಾ ಇದ್ದೀನಿ. ಅದೂ ಕೆಲವೇ ನಿಮಿಷದಲ್ಲಿ ಆಗೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ಈ ವಿಡಿಯೋನ, ಅಂದರೆ ಈ ಬರ್ಫಿನ ಅಂತೂ ತುಂಬಾ ಇಷ್ಟಪಡ್ತೀರಾ. ಯಾವ ಸತಿ ಗಿಣ್ಣ ಹಾಲು ಸಿಕ್ಕಿದ್ರೂ ಕೂಡ ಈ ರೆಸಿಪಿನ ಮಾಡ್ದಲೇ ಬಿಡಲ್ಲ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಗ್ಲಾಸಷ್ಟು ಗಿಣ್ಣಲ್ನ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಗಿಣ್ಣಲ್ ಇಷ್ಟೇ ಇರೋದು, ಅದಕ್ಕೋಸ್ಕರ ಇಷ್ಟೇ ಹಾಕ್ಕೊತಾ ಇದ್ದೀನಿ. ಈ ಗಿಣ್ಣಲ್ ಜೊತೆಯಲ್ಲಿ ನೀವು ಹಸಿ ಹಾಲು, ಅಂದರೆ ಹಸಿ ಆಗಿರೋ ಅಂಥ, ಅಂದರೆ ಕಾಯಿಸ್ದಲೇ ಇರೋ ಅಂಥದ್ದು ಹಾಲನ್ನ ಹಾಕ್ಕೊಬೋದು. ಅದು ಗಟ್ಟಿ ಹಾಲೇ ಹಾಕ್ಕೊಂಡಿರಬೇಕು ಫ್ರೆಂಡ್ಸ್. ಕಾಯಿಸಿರೋ ಅಂಥ ಹಾಲನ್ನ ಹಾಕ್ಕೋಬಾರ್ದು, ಒಂದು ಸ್ವಲ್ಪನೂ ನೀರು ಹಾಕಬಾರ್ದು ಇದಕ್ಕೆ ಗಿಣ್ಣಿಗೆ. ಆ ಥರ ಹಾಲನ್ನ ಹಾಕ್ಕೋಬೇಕು. ಇದು ನಾನು ಅರ್ಧ ಗ್ಲಾಸ್ ಯೂಸ್ ಮಾಡ್ತಿದ್ದಾರಲ್ಲ, ಅದು ಕಂಪ್ಲೀಟಾಗಿ ಬಂದು ಗಿಣ್ಣ ಹಾಲೇನೆ. ಇದರಲ್ಲಿ ಯಾವುದೇ ಥರ ಮಿಕ್ಸ್ ಮಾಡಿರೋ ಅಂಥ ಹಾಲುಗಳಿಲ್ಲ. ನೀವು ಮಿಕ್ಸ್ ಮಾಡಿಕೊಂಡು ಕೂಡ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ಇವಾಗ ಇದೇ ಗ್ಲಾಸಲ್ಲಿ, ಅದೇ ಗ್ಲಾಸ್ ಅಳತೆ ತೊಗೊಂಡಿರೋದ್ರಿಂದ ಅದೇ ಗ್ಲಾಸಲ್ಲಿ ಅದು ಹಾಲಿನ ಅಳತೆಗಿಂತ ಮುಕ್ಕಾಲು ಅಷ್ಟು ನಾನು ಬೆಲ್ಲ ತೊಗೊತಾ ಇದ್ದೀನಿ. ಇದು ತೊಗೊಂಡಿರೋದು ಬಂದು ನಾನು ಆರ್ಗ್ಯಾನಿಕ್ ಬೆಲ್ಲ. ಇದರಲ್ಲಿ ಏನು ಮತ್ತೆ ಕಾಯಿಸ್ಬಿಟ್ಟು ಸೋರಿಸೋದು ಅಂತ ಏನೂ ಇಲ್ಲ. ಇದು ಹಸಿ ಹಾಲು ತೊಗೊಂಡ್ರೆ ಕಾಯಿಸ್ಬಿಟ್ಟು ಸೋರಿಸಿದ್ರೆ ಸ್ವಲ್ಪ ಒಡೆದೋಗೋ ಚಾನ್ಸಸ್ ಇರುತ್ತೆ, ಆದರೆ ಹಾಲು ಹಾಕ್ಕೊಂಡಾಗ. ಅದಕ್ಕೋಸ್ಕರ ನಾವು ಕಾಯಿಸಿ ಏನು ಮಾಡಾಗಿಲ್ಲ, ಹಾಗೇ ಹಾಕ್ಕೋಬೇಕು. ನಾವು ಕಾಯಿಸ್ಬಿಟ್ಟು ಅದನ್ನು ಮತ್ತೆ ನೀರಾಗೋದು ಇದಾಗೋದು ಎಲ್ಲ ಆಗೋಗುತ್ತೆ, ಅದೇ ಆ ಥರ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು, ಈ ಗಿಣ್ಣ ಹಾಲಿಗೆನೆ. ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು, ಅಂದರೆ ಒಂದು 15-20 ನಿಮಿಷ ಬಿಟ್ಟರೆ ಸಾಕಾಗುತ್ತೆ, ಅಂದರೆ ಸೆಟ್ ಆಗಬೇಕು ಅಂತ. ಇದರಲ್ಲಿ ಸಣ್ಣ ಸಣ್ಣದು ಉಂಡೆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಲಂಪ್ಸ್ಗಳೆಲ್ಲ ಹೋಗಲಿ ಅಂತ ಅಷ್ಟೇ. ಇದಕ್ಕೆ ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಆದರೂ ಹಾಕ್ಕೋಬೋದು, ಅಥವಾ ನಿಮ್ಮ ಹತ್ರ ಆಲ್ರೆಡಿ ನನ್ನ ಹತ್ರ ಕ್ರಷ್ ಆಗಿರೋ ಅಂಥ ಏಲಕ್ಕಿ ಪುಡಿನೇ ಇದೆ ಅಂತ ಅಂದರೂ ಬೇಕಾದರೂ ಹಾಕ್ಕೋಬೋದು. ನಾನು ಯಾಕೆ ನಿಮಗೆ ಹಾಲನ್ನ, ಅಂದರೆ ಡೈರೆಕ್ಟಾಗಿ ಹಾಲನ್ನ ಹಸಿ ಹಾಲಿಗೆನೆ ನಾವು ಕಾಯಿಸ್ದಲ್ಲೇ ಮಾಡ್ದಲ್ಲೇ ಹಾಕ್ಕೊಂಡು ಯಾಕೆ ಅಂತ ಹೇಳಿದೆ ಅಂತಂದರೆ, ಅದು ಹಾಲ್ಗೆ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ ಬೆಲ್ಲನ, ಅದಕ್ಕೋಸ್ಕರ ನಾನು ಹೇಳಿದೆ. ಇವಾಗ ಅದನ್ನು ಅಂದರೆ ಅಕಸ್ಮಾತ್ ನೀವು ಜಾಸ್ತಿ ಮಾಡ್ಕೊಳಂಗಿದ್ರೆ ಆ ಹಸಿ ಹಾಲನ್ನು ಕೂಡ ಇದೇ ರೀತಿಯೇ ನೀವು ಸಪ್ರೇಟಾಗಿ ಮಿಕ್ಸ್ ಮಾಡೇ ಇಡಬೇಕು, ಅದಾದಮೇಲೆ ನೀವು ಮಾಡ್ಕೊಬೇಕಾಗುತ್ತೆ. ಇವಾಗ 15-20 ನಿಮಿಷ ಬಿಟ್ಬಿಡ್ತೀನಿ ಸೆಟ್ ಆಗಲಿ ಅಂತ. ಸೆಟ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ 15-20 ನಿಮಿಷ ಆಗಿದೆ, ಈಗ ತೆಗಿತಾ ಇದ್ದೀನಿ. ಇದು ತುಂಬ ನೀಟಾಗಿ ಲಂಬ್ಸ್ ಇಲ್ದಂಗೆ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಸೆಟ್ ಆಗಿಬಿಟ್ಟಿದೆ. ಬರೀ ಇದು ಮಿಕ್ಸ್ ಮಾಡಿ ಹಾಕಿರೋದಷ್ಟೇ ನೋಡಿ, ಈ ರೀತಿ ಚೆನ್ನಾಗಿ ಸೆಟ್ ಆಗಬೇಕು. ಈ ರೀತಿ ಸೆಟ್ ಆಗೋಕ್ಕೆ ಮುಂಚೆ ನಾವು ಕುಕ್ಕರು, ಒಂದು ಪ್ಯಾನು, ಮತ್ತು ಯಾವುದು ಬೌಲಲ್ಲಿ ಅಥವಾ ತಟ್ಟೆಯಲ್ಲಿ ಮಾಡ್ತೀವೋ ಅದನ್ನೆಲ್ಲನೂ ನಾವು ಫಸ್ಟೇ ಸೆಟ್ ಮಾಡ್ಕೊಂಡಿರಬೇಕು. ನಾನು ಇದು ಕಡಿಮೆ ಇರೋದ್ರಿಂದ ಈ ಥರ ಡಿಸೈನ್ ಇಲ್ದಲೇ ಇರೋ ಅಂಥ ಬೌಲ್ನ ತಕ್ಕೊಂಡಿದ್ದೀನಿ. ಆ ಡಿಸೈನ್ ಇದ್ದರೆ ಏನಾಗುತ್ತೆ ಅಂದರೆ, ನಾವು ರಿಮೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಇದಾದಮೇಲೆ ನಾವು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ, ಮತ್ತು ಅದ್ರ ಕೆಳಗಡೆ ಒಂದು ತಟ್ಟೆನ ಇಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ನೋಡಿ ಇಷ್ಟು ಹಾಕ್ಕೊಬೇಕು, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ತೀರಾ ಜಾಸ್ತಿನೂ ಅಲ್ಲ ತೀರಾ ಕಡಿಮೆನೂ ಅಲ್ಲ, ಇಡ್ಲಿಗೆ ಇಡ್ತಿರಲ್ಲ ಆ ಥರ ಇಡಬೇಕು. ಇವಾಗ ಇದನ್ನು ಅದರೊಳಗೆ ಇಟ್ಬಿಟ್ಟು ಇದಕ್ಕೆ ಕರೆಕ್ಟಾಗಿ ಆಗಿರೋ ಅಂಥ ಒಂದು ಬೌಲ್ನ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ಮುಚ್ಚಿಬಿಡಬೇಕು. ತಟ್ಟೆ ಆದರೂ ಇದೇ ರೀತಿಯೇ ಮಾಡಬೇಕು. ಜಾಸ್ತಿ ಮಾಡ್ಕೋಬೇಕಾದ್ರೆ ತಟ್ಟೆಯಲ್ಲಿ ಬೇಕಾದ್ರೂ ಇದೇ ರೀತಿಯೇ ಮಾಡ್ಕೋಬೇಕು. ಇದಾದಮೇಲೆ ನಾವು ಕುಕ್ಕರ್ನ ಲಿಡ್ ಮುಚ್ಚಿ ವಿಷಲ್ ಹಾಕ್ದಲೇ ನಾವು ಒಂದು ಗ್ಲಾಸ್ನ ಇಟ್ಬಿಡೋಣ. ಇದು ಇದೇ ರೀತಿ ನೀವು ಏನು ಬಾಂಡ್ಲಿಲಿ ಕೂಡ ಮಾಡ್ಕೋಬೋದು, ಸೇಮ್ ಪ್ರೊಸೀಜರೇ. ಈಗ ಮೀಡಿಯಮ್ ಫ್ಲೇಮಲ್ಲಿ ನಾನು 15-20 ನಿಮಿಷ ಬೇಯಿಸ್ಕೊತೀನಿ. ಇದು ಎಕ್ಸಾಕ್ಟ್ ನಾನು ಬೇಯಿಸಿರೋದು ಬಂದು 15 ನಿಮಿಷನೇ, ಯಾಕಂದರೆ ಕಡಿಮೆ ಇತ್ತಲ್ಲ ಅದಕ್ಕೋಸ್ಕರ. ಮಧ್ಯದಲ್ಲಿ 15 ನಿಮಿಷ ಆದಮೇಲೆ ನೀವು ಒಂದ್ಸತಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೋಡಿ. ಚೆಕ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತಲ್ಲ, ಸಿಮ್ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ತೆಗ್ದು ಚೆಕ್ ಮಾಡ್ಕೋಬೇಕು. ಈ ಥರ ಕುದೀತಾ ಇರುತ್ತೆ, ಬಿಸಿ ಇರೋ ಕಾರಣ ತೆಗಿಯೋಕ್ಕಾಗಲ್ಲ. ಈ ಟೈಮಲ್ಲಿ ನಾವು ಒಂದು ಯಾವ್ದಾದ್ರು ಒಂದು ನೈಫು ಅಥವಾ ಇನ್ನೊಂದು ಸ್ಪೂನು ಬೇಕಾದ್ರೆ ಇಟ್ಟು ನೋಡ್ಬೋದು, ಅದು ನೀಟಾಗಿ ಬಂತು ಅಂದರೆ ಅದು ಬೆಂದಿದ್ದು ಚೆನ್ನಾಗಿ ಅಂತ.
ತೀರಾ ಅತಿಯಾಗಿ ಕೂಡ ಬೇಯಿಸಬಾರ್ದು. ಇದು ಆಫ್ ಮಾಡಿದ್ಮೇಲೆ ತಣ್ಣಗಾದಮೇಲೆ ಅದು ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದು ಚೆನ್ನಾಗಿ ನೀಟಾಗಿ ಬೆಂದ್ಬಿಟ್ಟಿದೆ, ಇವಾಗ ಆಫ್ ಮಾಡಿಬಿಡ್ತಾ ಇದ್ದೀನಿ. ಈಗ ಮತ್ತೆ ಲಿಡ್ನ ಮುಚ್ಚಿಬಿಟ್ಟು ಕಂಪ್ಲೀಟಾಗಿ ಅಂದರೆ ಅದು ತಣ್ಣಗಾಗೋವರೆಗೂ, ಅಂದರೆ ಅಟ್ಲೀಸ್ಟ್ ಒಂದು 90% ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಆವಾಗ ಇದು ನೀಟಾಗಿ ಸೆಟ್ ಆಗುತ್ತೆ. ನಾವು ಮೊದಲೇ ರೀಮೋಲ್ಡ್ ಮಾಡೋಕ್ಕೆ ಹೋದರೆ ಅದು ಕರೆಕ್ಟಾಗಿ ರೀಮೋಲ್ಡು ಆಗೋಲ್ಲ, ಮತ್ತು ಎಲ್ಲ ಕಿತ್ತಿ ಕಿತ್ತಿಯೂ ಹೋಗುತ್ತೆ. ಅದರಿಂದ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಕೈಯಲ್ಲೂ ಕೂಡ ತಕ್ಕೋಬೋದು, ಆ ರೀತಿ ಇದೆ. ಈಗ ತಕ್ಕೊಂಡಿದ್ದೀನಿ, ಇದು ತಗೊಂಡು ಇವಾಗ ರೀಮೋಲ್ಡ್ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ನೋಡಿ. ನನ್ನ ಮಗಳು ಕೂಡ ಮುಟ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ಯಾರಿಗಾರು ಗೊತ್ತಿಲ್ಲದಲ್ಲೇ ಇರೋರು ಮಾತ್ರ ಇದು ಒಳ್ಳೆಯ ರೆಸಿಪಿ, ನನಗಂತೂ ಇಷ್ಟ ಆಗಿರೋಂಥ ರೆಸಿಪಿ. ನೀವು ಟ್ರೈ ಮಾಡಿ. ಇದಕ್ಕೆ ನೀವು ಇನ್ನು ಕೊಬ್ಬರಿ ಮತ್ತು ಕೊಬ್ಬರಿ ಮತ್ತು ಇನ್ನೊಂದು ಗಸಗಸೆ ಇದೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು ಇಷ್ಟ ಇದ್ದರೆ. ಇಷ್ಟ ಇಲ್ಲ ಅಂದರೆ ಈ ಸಿಂಪಲಾಗೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಸೂಪರ್ ಫುಡ್ಡೇ ಹೌದು, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬರ್ಫಿ ಥರ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿ ತಿಂತಾರೆ. ಇದು ಯಾವಾಗಲೂ ಸಿಗಲ್ಲ, ಯಾವಾಗಾದರೂ ರೇರ್ ಆಗಿ ಸಿಗೋವಂಥದ್ದು ಅಂತ ಹಾಲಿಂದ ಮಾಡಿರೋಂಥ ಫುಡ್ಡು. ಇದು ಹೊಸದಾಗಿ ಹಸು ಕರು ಹಾಕಿರುತ್ತಲ್ಲ ಆ ಟೈಮಲ್ಲಿ ಬರೋ ಅಂಥ ಹಾಲು. ಮಿನಿಮಮ್ ಒಂದು 5-6 ದಿನ ಅಂತೂ ಬಂದೇ ಬರುತ್ತೆ ಹಾಲು, ಈ ರೀತಿ ಗಿಣ್ಣ ಹಾಲನ್ನ. ಈ ರೀತಿ ಗಿಣ್ಣ ಹಾಲು ಸಿಕ್ತಾಗಂತೂ ಈ ರೆಸಿಪಿ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.